पुतूरु तालूकु राष्ट्रीय हब्बगळ आचरणा समिति वतियिंद भारत रत्न संविधान शिल्पी डॉक्टर बीआर अंबेडकर अवर 131ने जन्मदिनाचरणे हागू महावीर जयंती तालूकु पंचायत सभांगणदल्लि नडेयितु। पुतूरु सहायक आयुक्त गिरीश नंदन ज्योति प्रज्वलने माडिदरु। ಬಳಿಕ ಮಾತನಾಡಿದ ಅವರು ಡಾಕ್ಟರ್ ಅಂಬೇಡ್ಕರ್ ಹಾಗೂ ಮಹಾವೀರ ಇಬ್ಬರು ಬೆಳೆದು ಬಂದ ದಾರಿ ವಿಭಿನ್ನ। ವಿಶ್ವದಲ್ಲೇ ಅತಿದೊಡ್ಡ ಸಂವಿಧಾನ ನಿರ್ಮಿಸಿದ ಖ್ಯಾತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲಿದ್ರೆ, ವಿಶ್ವಕ್ಕೆ ಅಹಿಂಸೆಯ ತತ್ವದ ಕುರಿತು ಅರಿವು ಮೂಡಿಸಿದ ಖ್ಯಾತಿ ಮಹಾವೀರರಿಗೆ ಸಲ್ಲುತ್ತದೆ। ಇಬ್ಬರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮದಾಗಿದ್ದು, ಈ ನಿಟ್ಟಿನಲ್ಲಿ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಎಂದು ಹೇಳಿದರು। ತುಂಬ ವಿಭಿನ್ನವಾಗಿದೆ। ನಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಹೇಗೆ ಶುರುವಾಯಿತು, ಹೇಗೆ ಕೊನೆಗೊಂಡಿತು ಅಂತ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ। ಒಂದು ಸಾಮಾನ್ಯ ಕುಟುಂಬದಿಂದ, ಅದರಲ್ಲೂ ಅಪ್ರೆಸ್ ಕಮ್ಯುನಿಟಿ ಇಂದ ಹುಟ್ಟಿ ಬಾಲ್ಯದಲ್ಲಿ ತಾನು ಪಡೆಯುವ ಶಿಕ್ಷಣದಲ್ಲಿ ಬಹಳಷ್ಟು ತೊಡಕುಗಳನ್ನು ಎದುರಿಸಿ ನಂತರ ಒಂದು ಉದ್ಯೋಗಕ್ಕೆ ಏರಿ ಭಾರತಕ್ಕೆ, ಅದು ವಿಶ್ವದಲ್ಲೇ ಅತಿದೊಡ್ಡ ಸಂವಿಧಾನವನ್ನು ತಂದುಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆಯನ್ನು ಎಂದಿಗೂ ನಮ್ಮ ಭಾರತ ವರ್ಷ ಇರುವವರೆಗೂ ಮರೆಯಕ್ಕಾಗಲ್ಲ। ಶಾಸಕ ಸಂಜೀವ ಮಟ್ಟಂದೂರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮಾಜಕ್ಕೆ ಬದುಕಿ ಸಮಾಜದ ಹಿತವನ್ನ ಬಯಸುವವರ ಸ್ಮರಣೆ ಇಂದಿಗೂ ಪ್ರಸ್ತುತವಾಗಿದೆ। ಪ್ರಜಾ ಪರಂಪರೆ ಬರಲು ಡಾಕ್ಟರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಕಾರಣ। ಇಂದು ಅವರು ರೂಪಿಸಿದ ಸಮಾನತೆಯ ಅವಶ್ಯಕತೆ ಇದ್ದು, ಸಂವಿಧಾನದ ಆಸೆಗಳನ್ನು ಈಡೇರಿಸುವ ಪ್ರಯತ್ನ ಸಾಗಬೇಕು ಎಂದ ಅವರು, ಆಧ್ಯಾತ್ಮಿಕ ಜಗತ್ತಿಗೆ ತನ್ನದಿಯಾದ ಕೊಡುಗೆಯನ್ನು ಅಹಿಂಸೆಯ ಮೂಲಕ ಮಹಾವೀರರು ನೀಡಿದ್ದಾರೆ। ಇಬ್ಬರ ಆದರ್ಶವನ್ನು ಪಾಲಿಸುವ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ತೊಡಗೋಣ ಎಂದು ಹೇಳಿದರು। ಆ ರೀತಿಯಾಗಿ ಮನುಕುಲ ಬೆಳಿಬೇಕು, ಮನುಕುಲ ಇನ್ನು ಆ ರೀತಿಯಾಗಿ ಸಮಾಜಕ್ಕೆ ತನ್ನಂತ ಸಮರ್ಪಣೆ ಮಾಡಬೇಕು ಅಂತೇಳಿ ಸರ್ಕಾರ ಇಂಥ ಜಯಂತಿಗಳನ್ನು ಆಚರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಮತ್ತು ಸಂದೇಶ ಕೊಡುವಂತ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ। ಅದರ ಉಲ್ಲೇಖ ಮಾಡುವಂತ ಸಂಗತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನಾನು ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ಮಾತಾಡಬೇಕಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ, ಇಲ್ಲದೇ ಇದ್ರೆ ಈ ಅಧಿಕಾರಿಗಳು ಈ ಸಂಜೀವ ಮಟ್ಟಂದವರು ಇಲ್ಲಿ ಇರ್ತಾ ಇರಲಿಲ್ಲ। ನಮ್ದು ಯಾವುದೋ ರಾಜ ಪರಂಪರೆಯೋ ಯಾವುದೋ ಬೇರೆ ಪರಂಪರೆ ಇಲ್ಲಿ ಇರ್ತಾ ಇತ್ತು। ಆ ಪ್ರಜಾ ಪರಂಪರೆ ಬರಬೇಕಿದ್ರೆ, ಪ್ರಜೆಗಳೇ ಪ್ರಭುಗಳಾಗಬೇಕಿದ್ರೆ, ಆ ಪ್ರಭುಗಳೇ ಮುಂದಿನ ಆಡಳಿತ ಚುಕ್ಕಾನಿ ಹಿಡಿಬೇಕಿದ್ರೆ, ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಏನು ಆ ಸಂವಿಧಾನ ಅಂತೇಳಿ ರಚನೆ ಆಯಿತೋ, ಆ ಸಂವಿಧಾನದ ಮುಖಾಂತರ ಒಂದಷ್ಟು ನಮ್ಮ ಧರ್ಮದ ಭಗವದ್ಗೀತೆ ಏನಿದೆಯೋ, ನಮ್ಮ ಧರ್ಮದ ಇನ್ನೊಂದು ಬೈಬಲ್ ಏನಿದೆಯೋ, ಕುರಾನ್ ಏನಿದೆಯೋ। ಈ ಸಂದರ್ಭದಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಓಬಳೇಶ್ ಡಾಕ್ಟರ್ ಅಂಬೇಡ್ಕರ್ ಕುರಿತು ಹಾಗೂ ಬಜತೂರು ಶಾಲಾ ಸಹಶಿಕ್ಷಕಿ ಪುಷ್ಪಲತಾ ಮಹಾವೀರರ ಕುರಿತು ಉಪನ್ಯಾಸ ನೀಡಿದರು। ಈ ಸಂದರ್ಭದಲ್ಲಿ ಇತ್ತೀಚೆಗೆ ನೇತ್ರಾವತಿ ನದಿಯಲ್ಲಿ ದುರ್ಮರಣ ಹೊಂದಿದ ವಿದ್ಯಾರ್ಥಿ ನಿಂಗರಾಜ ಅವರು ಹೆತ್ತವರಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ 2.50 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ವಿತರಿಸಿದರು। ಪರಿಶಿಷ್ಟ ಪಂಗಡದ ಕೊರಗ ಸಮುದಾಯದ ಹರೀಶ್ ಕೊರಗ, ಸುರೇಶ್ ಕೊರಗ, ವಾಮನ ಕೊರಗ ಹಾಗೂ ಪುಷ್ಪಲತಾ ಅವರಿಗೆ ತಲಾ 15,000 ಮೌಲ್ಯದ ಹುಲ್ಲು ಕತ್ತರಿಸುವ ಯಂತ್ರ ವಿತರಿಸಲಾಯಿತು। ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಅಧ್ಯಕ್ಷ ಜೀವಂದರ್ ಜೈನ್, ಪೊಲೀಸ್ ಉಪಾಧೀಕ್ಷಕರಾದ ಡಾ ಗಾನಾ ಪಿ ಕುಮಾರ್, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ರಮೇಶ್ ಬಾಬುಟಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಎಚ್, ನಗರಸಭೆಯ ಪೌರಾಯುಕ್ತ ಮಧು ಎಸ್ ಮನೋಹರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಭಾರತಿ ಜಿಎಸ್ ಉಪಸ್ಥಿತರಿದ್ದರು। ಅನೀಶ್, ವಿ4 ನ್ಯೂಸ್, ಪುತ್ತೂರು।